ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಲಾವಣ್ಯ ಹೆಗಡೆ. ನಾನು ಇವತ್ತು ಹೇಗೆ ಹೆನ್ನಾನ ಹೇರ್ಗೆಲ್ಲ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಒಂದು ಕ್ಲಾತ್ನ ಕತ್ತಿನ ಸುತ್ತ ಕವರ್ ಮಾಡ್ಕೊಳ್ಳಿ. ಕೈಗೆ ಈ ಥರ ಒಂದು ಗ್ಲೌಸ್ ಹಾಕೋಬೇಕು. ಈಗ ನಾನು ಎಗ್ನ ಹೆನ್ನ ಒಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಒಂದು ಹೋಲ್ ಮಾಡ್ಕೋಬೇಕು. ಈಗ ನಾನು ಎಗ್ ವೈಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಎಗ್ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲೋ ಹಾಕ್ಕೊಳ್ಳೋದ್ರಿಂದ ಹೇರ್ ಎಲ್ಲ ಸ್ಮೆಲ್ ಬರುತ್ತೆ, ಹಾಗಾಗಿ ನಾನು ಎಲ್ಲೋನ ಹಾಕ್ಕೊಳ್ತಾ ಇಲ್ಲ ಅಷ್ಟೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಗ್ ವೈಟ್ ಹಾಕ್ಕೊಳ್ಳೋದ್ರಿಂದ ಹೇರ್ ಶೈನಿ ಆಗುತ್ತೆ ಹಾಗೂ ಸಾಫ್ಟ್ ಆಗುತ್ತೆ. ನೋಡಿ, ಹೇರ್ನ ಟೂ ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೋಬೇಕು. ಮತ್ತೆ ನಾನು ಅದರಲ್ಲಿ ಟೂ ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಿಂದೆ ಕೂದಲನ್ನ ಕ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೆನ್ನಾನ ನಾನು ಫ್ರಂಟಿಂದ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀನಿ. ಈ ಥರ ಒಂದು ಬ್ರಷಿಂದ ಹೆನ್ನಾನ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಸ್ಕ್ಯಾಲ್ಪಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತಿನ್ ಲೇಯರ್ ಆಗಿ ತೆಕ್ಕೋಬೇಕು. ಮತ್ತೆ ನಾನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟಚ್ಅಪ್ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಹೇರ್, ನಿಮ್ಮ ಲೆಂತ್, ಹೇರ್ ಲೆಂತ್ ಎಷ್ಟಿದೆ ಅಷ್ಟು ಉದ್ದ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಟಚ್ಅಪ್ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಥರ ತಿನ್ ಲೇಯರ್ಸಾಗಿ ಡಿವೈಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಎಲ್ಲ ಅಪ್ಲೈ ಆಗುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಲೇಯರಾಗಿ ತೆಕ್ಕೋಬೇಕು. ನನ್ನ ಸ್ಕ್ಯಾಲ್ಪ್ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ಯಾಲ್ಪ್ಗೆ ಟಚ್ ಆಗೋ ರೀತಿಯಲ್ಲಿ ನಾನು ಹೆನ್ನಾನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಫುಲ್ ಹೇರ್ ಕವರ್ ಆಗೋ ರೀತಿಯಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಾರಿ ನಾನು ಹೇರ್ ಲೆಂತ್ ಎಷ್ಟಿದೆ ಅಷ್ಟು ಮೆಹಂದಿನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಒನ್ ಸೈಡ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ಥರನೇ ಈ ಸೈಡ್ ಕೂಡ ತಿನ್ ಲೇಯರಾಗಿ ತೆಕ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾನು ಪಾರ್ಲರ್ ಮೆಥಡಲ್ಲಿ ಹೆನ್ನಾನ ಅಪ್ಲೈ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಹೇರ್ ಲಾಂಗ್ ಇರೋದ್ರಿಂದ ನನಗೆ ಸೆಲ್ಫ್ ಅಪ್ಲಿಕೇಶನ್ ಕಷ್ಟ ಆಗ್ತಿತ್ತು. ಸೊ ನಾನು ಮನೇಲಿ ಇದೇ ರೀತಿಯೇ ಅಪ್ಲೈ ಮಾಡ್ಕೊಳ್ಳೋದು. ನಿಮಗೆ ಬೇಕು ಅಂದರೆ ನಾನು ಮುಂದೆ ಯಾವುದಾದ್ರೂ ವೀಡಿಯೋದಲ್ಲಿ ಹೇಗೆ ಹೆನ್ನಾನ ಪಾರ್ಲರ್ ಮೆಥಡಲ್ಲಿ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ. ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡಾದಮೇಲೆ ನೀವು ಶವರ್ ಕ್ಯಾಪಿಂದ
ಹೇರ್ನೆಲ್ಲ ಕವರ್ ಮಾಡ್ಕೋಬೇಕು. ಅದಾದಮೇಲೆ 1 ಅವರ್ ಹಾಗೆ ಇಟ್ಕೊಂಡು ಆಮೇಲೆ ನೀವು ಹೇರ್ ವಾಶ್ ಮಾಡ್ಕೋಬೋದು. ನಿಮಗೆ ಜಸ್ಟ್ ಕಂಡೀಷ್ನರ್ ಆಗಿ ಬೇಕು ಅನ್ನೋದಿದ್ರೆ ನೀವು ಶಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೋಬೋದು. ಇಲ್ಲ ನಮಗೆ ಕಲರಿಂಗ್ ಆಗಿ ಬೇಕು ಅನ್ನೋದಿದ್ರೆ ನೀವು ಶಾಂಪೂನ ಯೂಸ್ ಮಾಡಬೇಡಿ. ಹೇರ್ ವಾಶ್ ಆದಮೇಲೆ ನೀವು ಹೇರ್ನ ಡ್ರೈ ಮಾಡಿಕೊಂಡು ಆಮೇಲೆ ಆಯಿಲ್ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಹಾಗೆ ಇಟ್ಕೋಬೇಕು. ಅದಾದಮೇಲೆ ನೀವು ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ಕೋಬೋದು ಶಾಂಪು ಯೂಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಲರಿಂಗ್ ಇನ್ನೂ ತುಂಬ ದಿನ ಇರುತ್ತೆ. ಫ್ರಂಟ್ ಮುಗೀತು, ಈಗ ಬ್ಯಾಕಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಹಿಂದೆನೂ ಅಷ್ಟೇ ತಿನ್ ಲೇಯರಾಗಿ ಡಿವೈಡ್ ಮಾಡಿಕೊಂಡು ಹೆನ್ನನ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ತೆಕ್ಕೊಳ್ತಾ ಹೆನ್ನನ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಕ್ಯಾಮ್ರಾ ನೋಡ್ಕೊಳ್ತಾ ಮಾಡ್ತಾ ಇರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನೀವು ಮಿರರ್ ನೋಡ್ಕೊಳ್ತಾ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಉಳಿದಿರೋ ಹೆನ್ನನ ಫ್ರಂಟಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹೇರ್ನ ಟ್ವಿಸ್ಟ್ ಮಾಡಿಕೊಂಡು ಹೆನ್ನನ ಹಚ್ಕೋಬೇಕು. ಹೇರ್ನ ಟ್ವಿಸ್ಟ್ ಮಾಡಿಕೊಂಡು ಒಂದು ರೌಂಡ್ ಈ ಥರ ಸುತ್ತಕೊಂಡು ತುದಿಲಿರೋ ಕೂದಲನ್ನ ಮುಂದೆ ಈ ಥರ ಇಟ್ಕೊಂಡು ಹೆನ್ನನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಈ ಥರ ತುದಿನ ಮುಂದೆ ಇಟ್ಟು ಹೆನ್ನನ ಅಪ್ಲೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನೀವು ಯಾವುದೇ ರಬ್ಬರ್ ಬ್ಯಾಂಡ್ ಆಗಲಿ ಕ್ಲಿಪ್ ಆಗಲಿ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈ ಥರ ವೇಸ್ಟ್ ಕ್ಲಾತಿಂದ ಎಲ್ಲೆಲ್ಲಿ ಹಚ್ಕೊಂಡಿದ್ದೋ ಅಲ್ಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ನಾನು ಒರೆಸ್ಕೊಳ್ತಾ ಇದ್ದೀನಿ. ಈಗ ನಾನು ಶವರ್ ಕ್ಯಾಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡಾದಮೇಲೆ 1 ಅವರ್ ನೀವು ಹಾಗೇ ಇಟ್ಕೊಂಡು ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ.